ಸೈನಿಕರ ನಾಡು ಕೊಡಗು ಜಿಲ್ಲೆಯಲ್ಲಿ ರಾಜ್ಯದ ಪ್ರಥಮ ವಾರ್ ಮ್ಯೂಸಿಯಂ ನಿರ್ಮಾಣವಾಗಿದ್ದು ಇಂದು ಲೋಕಾರ್ಪಣೆಯಾಗಲಿದೆ. ವೀರಸೇನಾನಿ ಜನರಲ್ ತಿಮ್ಮಯ್ಯ ಹೆಸರಿನ ಮ್ಯೂಸಿಯಂ ಉದ್ಘಾಟನೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆಗಮಿಸ್ತಾ ಇದ್ದು ಎಲ್ಲ ರೀತಿಯ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ವೀರರ ನಾಡು ದೇಶಕ್ಕೆ ಹೆಚ್ಚು ಸೈನಿಕರನ್ನು ನೀಡಿದ ಕೊಡಗು ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. ಮಡಿಕೇರಿಯಲ್ಲಿ ನಿರ್ಮಾಣವಾಗಿರುವ ಅಪ್ರತಿಮ ಸೇನಾನಿ ಜನರಲ್ ಕೆಎಸ್ ತಿಮ್ಮಯ್ಯ ವಾರ್ ಮ್ಯೂಸಿಯಂ ಲೋಕಾರ್ಪಣೆಯಾಗುತ್ತಿದೆ. ಲೋಕಾರ್ಪಣೆಗೆ ದೇಶದ ಪ್ರಥಮ ಪ್ರಜೆ ರಾಮನಾಥ್ ಕೋವಿಂದ್ ಆಗಮಿಸುತ್ತಿದ್ದು ಸಿದ್ಧತೆಗಳು ಭರ್ಜರಿಯಾಗಿ ನಡೆದಿದೆ. ಎರಡು ಸಾವಿರದ ಆರರಲ್ಲಿ ಜನರಲ್ ತಿಮ್ಮಯ್ಯ ಅವರು ಹುಟ್ಟಿ ಬೆಳೆದ ಮನೆ ಸನ್ನಿ ಸೈಡ್ ಅನ್ನು ಮ್ಯೂಸಿಯಂ ಮಾಡುವುದಾಗಿ ಸರ್ಕಾರ ಘೋಷಿಸಿತ್ತು. 15 ವರ್ಷದ ಬಳಿಕ ಕನಸು ನನಸಾಗಿದ್ದು ಅಂದಾಜು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮ್ಯೂಸಿಯಂ ತಲೆ ಎತ್ತಿದೆ. ತಿಮ್ಮಯ್ಯ ಮ್ಯೂಸಿಯಂ ಘನತೆ ಆಕರ್ಷಣೆ ಹೆಚ್ಚಿಸುವ ನಿಟ್ಟಿನಲ್ಲಿ ಭಾರತೀಯ ಸೇನೆ ಅಮೂಲ್ಯ ಕೊಡುಗೆ ನೀಡಿದೆ. ಮ್ಯೂಸಿಯಂಗೆ ಮಿಗ್-21 ಯುದ್ಧ ವಿಮಾನ, ಯುದ್ಧ ಟ್ಯಾಂಕರ್, ಸೇನಾ ಹಡಗಿನ ಲಂಗರುವನ್ನು ನೀಡಿದ್ದು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಜೊತೆಗೆ ಜನರಲ್ ತಿಮ್ಮಯ್ಯ ಅವರ ಜೀವನದ ಹಾದಿಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಮನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಮ್ಯೂಸಿಯಂ ಅನ್ನು ಇಂದು ಮಧ್ಯಾಹ್ನ 3:15ಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉದ್ಘಾಟಿಸಲಿದ್ದು ಸೇನಾಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಕೂಡ ಆಗಮಿಸುತ್ತಿದ್ದಾರೆ. ಯುದ್ಧ ಸ್ಮಾರಕ ಮ್ಯೂಸಿಯಂ ಪಕ್ಕದಲ್ಲಿ ಯುದ್ಧ ಸ್ಮಾರಕಕ್ಕೆ ಹೂಗುಚ್ಛೆ ಅವರು ಸಲ್ಲಿಸ್ತಾರೆ. ಮತ್ತೆ ನಂತರ ಅವರು ಮ್ಯೂಸಿಯಂ ಇನಾಗರೇಷನ್ ಮಾಡಿ 4 ಗಂಟೆ ಅವರು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾರೆ. ಈ ಕಾರ್ಯಕ್ರಮಕ್ಕೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಶ್ರೀ ಬಿಪಿನ್ ರಾವತ್ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಮ್ಯೂಸಿಯಂ ಲೋಕಾರ್ಪಣೆಗೂ ಮುನ್ನ ರಾಷ್ಟ್ರಪತಿ ಜೀವನದಿ ಕಾವೇರಿ ಉಗಮ ಸ್ಥಾನ ತಲಕಾವೇರಿಗೆ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ತಲಕಾವೇರಿ ಕ್ಷೇತ್ರಕ್ಕೆ ಕುಟುಂಬ ಸಮೇತ ತೆರಳುತ್ತಾ ಇದ್ದು ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಹೀಗಾಗಿ ಕ್ಷೇತ್ರಕ್ಕೆ ಸಾರ್ವಜನಿಕರ ಪ್ರವೇಶ ನಿಷೇಧಿಸಲಾಗಿದ್ದು ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ರಾಷ್ಟ್ರಪತಿ ತೆರಳುವ ಮಾರ್ಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಸಂಚರಿಸುವ ಮಾರ್ಗ ಬದಿಯ ಅಂಗಡಿ ಮುಂಗಟ್ಟು ಮನೆಗಳು ಸಂಪೂರ್ಣ ಬಂದ್ ಮಾಡುವಂತೆ ಜಿಲ್ಲಾಡಳಿತ ಆದೇಶಿಸಿದೆ. ವಾಹನ ಸಂಚಾರ ಸಂಪೂರ್ಣ ಸ್ತಬ್ಧವಾಗಲಿದ್ದು ಜನ ಕೂಡ ಬೀದಿಗಿಳಿಯುವಂತಿಲ್ಲ. ಇದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಭಾಗಮಂಡಲ ಮತ್ತೆ ತಲಕಾವೇರಿ ಟೆಂಪಲ್ ಬಂದ್ ಮಾಡಲಿಕ್ಕೆ ಕೂಡ ನಾವೇ ಹಿಂದೆ ಕೂಡ ನಿರ್ಣಯ ತಗೊಂಡಿದ್ದೀವಿ, ಕಮ್ಯುನಿಕೇಟ್ ಆಯಿತು. ಮತ್ತೆ ಇನ್ನೊಂದ್ಸಲ ನಾವೇ ಆ ಮಾಹಿತಿ ಒಂದು ಕೊಡ್ತಾ ಇದ್ದೀವಿ. ಯಾಕಂತಂದರೆ ವೆನ್ಯೂ ಸ್ಯಾನಿಟೈಸೇಷನ್ ಮಾಡಬೇಕಾಗತ್ತೆ, ಮತ್ತು ಇತರ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ನಮಗೆ 2 ದಿವಸ ವೆನ್ಯೂ ಫ್ರೀ ಆಗಬೇಕಾಗತ್ತೆ. ಒಟ್ಟಿನಲ್ಲಿ ಕೊಡಗಿನ ಸೇನಾ ಪರಂಪರೆಗೆ ಇದೀಗ ವಾರ್ ಮ್ಯೂಸಿಯಂ ಸೇರ್ಪಡೆಯಾಗಿದ್ದು ರಾಷ್ಟ್ರಪತಿಗಳಿಂದ ಲೋಕಾರ್ಪಣೆಯಾಗುತ್ತಿದೆ. ಆದರೆ ವಾರ್ ಮ್ಯೂಸಿಯಂ ಉದ್ಘಾಟನೆಯ ಕ್ಷಣವನ್ನ ಕಣ್ತುಂಬಿಕೊಳ್ಳುವ ಭಾಗ್ಯ ನಮಗಿಲ್ವಲ್ಲ ಅನ್ನುವ ಕೊರಗು ಜಿಲ್ಲೆಯ ಜನತೆಯಲ್ಲಿದೆ. ಸುರೇಶ್, TV9, ಮಡಿಕೇರಿ.